ನಾವೆಲ್ಲ ಗಮನಿಸ್ತಾ ಇದ್ದರೆ ಈ ಒಂದು ಚುನಾವಣೆ ಎರಡು ರಾಷ್ಟ್ರೀಯ ಪಕ್ಷಗಳಿಂದ ದೇಶದ ಪ್ರಧಾನಮಂತ್ರಿಗಳನ್ನು ಒಳಗೊಂಡಂತೆ ಕಾಂಗ್ರೆಸ್ನ ಹಲವಾರು ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಎರಡು ರಾಷ್ಟ್ರೀಯ ಪಕ್ಷಗಳು ನಾಡಿನಾದ್ಯಂತ ಲಗ್ಗೆ ಹಾಕಿದ್ದಾರೆ ಆದರೆ ಒಂದು ಪ್ರಾದೇಶಿಕ ಪಕ್ಷದ ಹಿನ್ನೆಲೆಯನ್ನು ಹೊಂದಿರತಕ್ಕಂತ ಯಾವೊಬ್ಬ ರೈತನ ಮಗ ಸನ್ಮಾನ್ಯ ದೇವೇಗೌಡರು ಕಟ್ಟಿರತಕ್ಕಂತ ಈ ರೈತರ ಪಕ್ಷ ಈ ಒಂದು ಪಕ್ಷದ ಪರವಾಗಿ ಏಕಾಂಗಿಯಾಗಿ ನಮ್ಮ ಹೋರಾಟ ಈ ಎರಡು ರಾಷ್ಟ್ರೀಯ ಪಕ್ಷಗಳ ನಾಯಕರ ವಿರುದ್ಧ ಒಬ್ಬನೇ ಏಕಾಂಗಿಯಾಗಿ ಈಗಾಗಲೇ ಕಳೆದ ಮೂರು ದಿನಗಳಲ್ಲಿ ಬಿದರು ಕಲಬುರಗಿ ಯಾದಗಿರಿ ಕೊಪ್ಪಳ ಬಳ್ಳಾರಿ ಹುಬ್ಬಳ್ಳಿ ಧಾರವಾಡ ಉತ್ತರ ಕನ್ನಡ ಜಿಲ್ಲೆ ಇವತ್ತು ದಾವಣಗೆರೆ ಅಲ್ಲಿಂದ ಮುಖ್ಯಮಂತ್ರಿಗಳು ಪ್ರತಿನಿಧಿಸತಕ್ಕಂತ ಶಿಗ್ಗಾವಿ ಸವಣೂರ ವಿಧಾನಸಭಾ ಕ್ಷೇತ್ರ ಇದೆಲ್ಲವನ್ನ ಪೂರೈಸಿ ಈಗ ಇಲ್ಲಿ ನಿಮ್ಮ ಮುಂದೆ ಬಂದೆ ನಾನಿದ್ದೇನೆ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು ಈ ಒಂದು ಸಮಯದ ಅಭಾವದಲ್ಲಿ ನಾನು ನಿಮ್ಮೆಲ್ಲರ ದರ್ಶನ ಪಡೆದು ನಿಮ್ಮ ಆಶೀರ್ವಾದವನ್ನು ಪಡ್ತಾ ಇದ್ದೇನೆ ಪ್ರಥಮವಾಗಿ ಇಲ್ಲಿ ಜನತಾದಳದ ಅಭ್ಯರ್ಥಿಗಳಾಗಬೇಕು ಅಂತ ಜಯಣ್ಣ ಅವರು ಮತ್ತು ನಮ್ಮ ಶಿವಪ್ರಸಾದ್ ಗೌಡರು ಮತ್ತು ರವೀಂದ್ರಪ್ಪ ಅವರು ಅವರೇನು ಮೂಡ್ಲಗಿರಿಯಪ್ಪ ಅವ್ರದ್ದು ನಾನು ಇಲ್ಲ ಅವ್ರ ನಿವೃತ್ತಿ ಆಗಿಲ್ಲ ಬಿಡಿ ಅವ್ರ ಹೆಸರು ಬೇಡ ಹೇಳಬಾರ್ದು ಅವ್ರ ಹೆಸರನ್ನ ಇವರಲ್ಲಿ ಪೈಪೋಟಿ ಇತ್ತು ನಾನು ಈ ಸಂದರ್ಭದಲ್ಲಿ ಎಲ್ಲರನ್ನ ಒಂದುಗೂಡಿಸ್ಲಿಕ್ಕೆ